ಹಲೋ ಎವ್ರಿವನ್, ವೆಲ್ಕಮ್ ಟು ಡೈಲಿ ಎಸ್ ಕನ್ನಡ. ಇವತ್ತಿನ ಡೇಟ್ ಬಂದುಬಿಟ್ಟು 25 ಅಕ್ಟೋಬರ್ 2018. ಇವತ್ತಿನ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಡಿಸ್ಕಷನ್ನ ಸ್ಟಾರ್ಟ್ ಮಾಡ್ತಿದ್ದೀವಿ. ಡಿಸ್ಕಷನ್ನ ಸ್ಟಾರ್ಟ್ ಮಾಡೋಣ, ಬನ್ನಿ. ನೋಡಿ, ಫಸ್ಟ್ ಕ್ವೆಶನ್ ಬಂದುಬಿಟ್ಟು ಹರಪ್ಪ ಸಿವಿಲೈಸೇಷನ್ ಬಗ್ಗೆ ಇದೆ, ಹರಪ್ಪ ನಾಗರಿಕತೆ ಬಗ್ಗೆ ಇದೆ. ನಾರ್ದ್ರನ್ ಮೋಸ್ಟ್ ಕೊಟ್ಟಿರೋಂಥ 4 ಆಪ್ಷನಲ್ಲಿ ನಾರ್ದ್ರನ್ ಮೋಸ್ಟ್ ಹರಪ್ಪನ್ ಸೈಟ್ಸ್ ಯಾವುದಪ್ಪ ಅಂತಂದು ಈ ಕ್ವೆಶನ್ ಕೇಳ್ತಾ ಇದೆ. ನೋಡಿ, ನಾರ್ದ್ರನ್ ಮೋಸ್ಟ್ ಅಂತಂದರೆ ಅತಿ ಉತ್ತರಕ್ಕಿರೋವಂಥ ಹರಪ್ಪ ಸೈಟು ಇಲ್ಲಿವರೆಗೂ ಯಾವ್ದು ಡಿಸ್ಕವರ್ ಆಗಿದೆ ಅಂತ ಹೇಳ್ಬಿಟ್ಟು ಈ ಕ್ವೆಶನಲ್ಲಿ ಕೇಳ್ತಾ ಇದೆ. ಆಪ್ಷನ್ಸು ಮಂಡು ಇನ್ ಜಮ್ಮು ಕಾಶ್ಮೀರ, ರೋಪಾರ್ ಇನ್ ಪಂಜಾಬ್, ಹರಪ್ಪ ಇನ್ ಪಾಕಿಸ್ತಾನ್, ಅಲಮ್ಗಿರ್ಪುರ್ ಇನ್ UP ಉತ್ತರ ಪ್ರದೇಶ್. ಇವಿಷ್ಟು 4 ಆಪ್ಷನ್ಸು. ಇದಕ್ಕೆ ಆನ್ಸರ್ನ ಯೋಚನೆ ಮಾಡ್ತಾ ಇರಿ, ವಿಡಿಯೋದ ಕೊನೆಯಲ್ಲಿ ನಾನು ಇದಕ್ಕೆ ಆನ್ಸರ್ನ ಹೇಳ್ತೀನಿ. ನೆಕ್ಸ್ಟ್ ಕ್ವೆಶನ್ ನೋಡಿ, ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು ಐರನ್ ಪಿಲ್ಲರ್ ಬಗ್ಗೆ ಇದೆ. ನೋಡಿ, ಐರನ್ ಪಿಲ್ಲರು ನೀವು ಕೇಳಿರ್ತೀರ, ಓದಿರ್ತೀರ. ಇದು ದೆಹಲಿನಲ್ಲಿದೆ. ಎಲ್ಲಿದೆ ಅಂತಂದರೆ ಕುತುಬ್ ಮಿನಾರ್ ಪಕ್ಕದಲ್ಲಿ, ಅದೇ ಸೈಟಲ್ಲಿ ಐರನ್ ಪಿಲ್ಲರ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ತುಂಬಾ ವರ್ಷ ಆಗಿದೆ ಇದು ಎಸ್ಟಾಬ್ಲಿಷ್ ಮಾಡಿ. ಎಷ್ಟು ಮಳೆ ಬಂದ್ರೂ, ಎಷ್ಟು ಬಿಸಿಲಿಗೆ ಒಣಗಿದ್ರೂ ಇದುವರೆಗೂ ಒಂದರಷ್ಟು ಕೂಡ ಹಿಡ್ದಿಲ್ಲ. ಈ ಐರನ್ ಪಿಲ್ಲರು ಕುತುಬ್ ಮಿನಾರ್ ಹತ್ರ ಇರೋದು ಯಾರ ಕಾಲಕ್ಕೆ ಸಂಬಂಧಪಟ್ಟಿದ್ದು? ಮೌರ್ಯರು, ಗುಪ್ತರು, ವರ್ಧನಾಸ್, ಕುಶಾಣಾಸ್. ನೋಡಿ, ಈ 4 ಆಪ್ಷನಲ್ಲಿ ಯಾರ ಕಾಲಕ್ಕೆ ಇದು ಸಂಬಂಧಪಟ್ಟಿದ್ದು ಅಂತ ನೋಡಿ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಗುಪ್ತಾಸ್. ಗುಪ್ತರ ಕಾಲಕ್ಕೆ ಇದು ಸಂಬಂಧಪಟ್ಟಂಥ ಐರನ್ ಪಿಲ್ಲರು. ಇದು ಎಲ್ಲಿದೆ ಅಂತಂದರೆ ಕುತುಬ್ ಮಿನಾರ್ ಏನಿದೆಯಲ್ಲ ದೆಹಲಿನಲ್ಲಿ, ಕುತುಬ್ ಮಿನಾರ್ ಇರೋ ಸೈಟಲ್ಲೇ ಇದೆ ಇದು. ಇದು ಗುಪ್ತರ ಕಾಲಕ್ಕೆ ಸಂಬಂಧಪಟ್ಟಿದ್ದಂಥ ಒಂದು ಐರನ್ ಪಿಲ್ಲರ್ ಇದು. ನೆಕ್ಸ್ಟ್ ಬಂದ್ಬಿಟ್ಟು ತುಂಬ ಸ್ವಲ್ಪ ಹಳೆ ಕ್ವೆಶನ್ನು, ಜಸ್ಟಿಸ್ ಮಿಲ್ಲರ್ ಕಮಿಟಿ ಬಗ್ಗೆ ಇದೆ. ಜಸ್ಟಿಸ್ ಮಿಲ್ಲರ್ ಕಮಿಟಿ ನೀವು ಎಕ್ಸಾಮ್ಗಳಲ್ಲಿ ಕೇಳಿರ್ತೀರಾ. ಇದೇನಪ್ಪ ಅಂತಂದರೆ ಮಿಲ್ಲರ್ ಕಮಿಟಿ, ನೋಡಿ ಇಷ್ಟು ಆಪ್ಷನ್ಸ್ ಇದೆ, ಬಟ್ ಅದಕ್ಕಿಂತ ಮುಂಚೆ ನಾನು ಹೇಳ್ಬಿಡ್ತೀನಿ ಮಿಲ್ಲರ್ ಕಮಿಟಿ ಏನಂತಂತಂದರೆ 1919 ಮೈಸೂರು ಸಂಸ್ಥಾನ ಇದ್ದಾಗ ರಿಸರ್ವೇಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಪಬ್ಲಿಕ್ ಸರ್ವಿಸಸಲ್ಲಿ, ಈಗ KPSC UPSC ಈ ಥರದ ಪಬ್ಲಿಕ್ ಸರ್ವಿಸಸಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ರಿಸರ್ವೇಷನ್ನ ತೊಗೊಂಬರಬೇಕು ಅಂತ ಹೇಳ್ಬಿಟ್ಟು ಜಸ್ಟಿಸ್ ಮಿಲ್ಲರ್ ಕಮಿಟಿನ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಗೌರ್ಮೆಂಟ್ ಆಫ್ ಮೈಸೂರವರು. ಇನ್ನು 1919ನಲ್ಲಿ ಗೌರ್ಮೆಂಟ್ ಆಫ್ ಮೈಸೂರವರು ಜಸ್ಟಿಸ್ ಮಿಲ್ಲರ್ ಕಮಿಟಿನ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಏನಕ್ಕೆ ಅಂತಂದರೆ ಬ್ಯಾಕ್ವರ್ಡ್ ಕ್ಯಾಸ್ಟ್ ಇರ್ತಾವಲ್ಲ ಕರ್ನಾಟಕದಲ್ಲಿ, ಅವ್ರಿಗೆ ರಿಸರ್ವೇಷನ್ನ ಕೊಡಬೇಕು ಪಬ್ಲಿಕ್ ಸರ್ವಿಸಸ್ಸಲ್ಲಿ ಅಂತ ಹೇಳ್ಬಿಟ್ಟು ಜಸ್ಟಿಸ್ ಮಿಲ್ಲರ್ ಕಮಿಟಿನ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ನೆಕ್ಸ್ಟು ನೋಡಿ, ಸುಯೆಲ್ ಪ್ರೈಸ್ ಬಗ್ಗೆ ಇದೆ. ಸುಯೆಲ್ ಪ್ರೈಸ್ ಕೇಳಿರ್ತಾರೆ, 2 ದಿವಸದಿಂದ ತುಂಬ ನ್ಯೂಸಲ್ಲಿದೆ. ಸುಯೆಲ್ ಪ್ರೈಸ್ ಅಂತಂದರೆ ಸೌತ್ ಕೊರಿಯಾದವ್ರು ಕೊಟ್ಟಿರೋಂಥ ಪ್ರೈಸ್ ಇದು. ಯಾರಿಗೆ ಕೊಟ್ಟಿದ್ದಾರೆ? ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವ್ರಿಗೆ ಇದನ್ನು ಕೊಟ್ಟಿದ್ದಾರೆ. ಏನಕ್ಕೆ ಕೊಟ್ಟಿದ್ದಾರಪ್ಪ ಸುಯೆಲ್ ಪ್ರೈಸು? ಏನಕ್ಕೆ ಮೋದಿಯವರೇ ಇದಕ್ಕೆ ಪಾತ್ರರಾದರು ಅಂತ ನೋಡಿದ್ರೆ, ಇವರ ಡೆಡಿಕೇಷನ್ ವರ್ಕಲ್ಲಿ. ಏನು ವರ್ಕಲ್ಲಿ? ಇಂಟರ್ನ್ಯಾಷನಲ್ ಕೋಆಪರೇಷನ್, ಜಾಗತಿಕ ಮಟ್ಟದಲ್ಲಿ ನಮ್ಮ ದೇಶದ ಬೇರೆ ದೇಶಗಳ ಜೊತೆ ಸಂಬಂಧನ ವೃದ್ಧಿಸೋದಲ್ಲಿ ತುಂಬಾ ಕೆಲಸ ಮಾಡಿದ್ದಾರೆ 4 ವರ್ಷದಲ್ಲಿ ಅಂತ ಹೇಳ್ಬಿಟ್ಟು ಇದು ಒಂದು ಕ್ಯಾಟಗರಿ. ಮತ್ತು ಗ್ಲೋಬಲ್ ಎಕನಾಮಿಕ್ ಗ್ರೋತು, ಪ್ರಪಂಚದ ಆರ್ಥಿಕತೆಯನ್ನು ಸುಧಾರಣೆ ಮಾಡೋದಕ್ಕೆ ಇವರು ತುಂಬಾ ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಸೌತ್ ಕೊರಿಯಾದ ಸುಯೆಲ್ ಪ್ರೈಸ್ ಕಮಿಟಿಯವರು ರೆಕಗ್ನೈಸ್ ಮಾಡಿದ್ದಾರೆ. ಮತ್ತು ಹ್ಯೂಮನ್ ಡೆವಲಪ್ಮೆಂಟ್ ಇನ್ ಇಂಡಿಯಾ, ಹ್ಯೂಮನ್ ಡೆವಲಪ್ಮೆಂಟ್ ಮಾನವ ಅಭಿವೃದ್ಧಿಗೆ ತುಂಬ ಶ್ರಮ ಪಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಆ ಕ್ಯಾಟಗರಿನೂ ಕೂಡ ಇದರಲ್ಲಿ ಸೇರಿಕೊಂಡಿದೆ. ಮತ್ತು ಎಕನಾಮಿಕ್ ಗ್ರೋತ್, ನೋಡಿ ದೇಶದಲ್ಲಿ ಎಕನಾಮಿಕ್ ಗ್ರೋತ್ಗಳಾಗಿರ್ಬೋದು, ರಿಫಾರ್ಮ್ಸ್ ಆಗಿರ್ಬೋದು, ಯಾವುದೇ ಥರದ್ದು, ಎಕ್ಸಾಂಪಲ್ GST, ಈ ನೋಟ್ ಬ್ಯಾನ್, ಈ ಥರದ್ದೆಲ್ಲ ಎಕನಾಮಿಕ್ ಆರ್ಥಿಕತೆನ ಸುಧಾರಣೆ ಮಾಡೋದಕ್ಕೆ ತುಂಬಾ ವರ್ಕ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಮತ್ತು ಡೆಮೋಕ್ರೆಸಿನ ಕಾಪಾಡ್ಕೊಂಬಂದಿದ್ದಾರೆ ಅವತ್ತಿನಿಂದ ಇವತ್ತಿನವರೆಗೂ. ಆಂಟಿ ಕರಪ್ಟ್, ಮತ್ತು ಕರಪ್ಟೇ ಇಲ್ಲ ಇವರು ಎಲ್ಲೂ ಇದು ಗೌರ್ಮೆಂಟಲ್ಲಿ ಅಂತ ಹೇಳ್ಬಿಟ್ಟು ಸುಯೆಲ್ ಪೀಸ್ ಪ್ರೈಸ್, ಜಗತ್ತಿನ ಶಾಂತಿಗೆ ಕೊಡೋ ಅಂಥ ಪ್ರೈಸ್ ಇದು ಸುಯೆಲ್ ಪೀಸ್ ಪ್ರೈಸು. ಇದನ್ನು ಸೌತ್ ಕೊರಿಯಾ ರೆಕಗ್ನೈಸ್ ಮಾಡಿಬಿಟ್ಟು ನರೇಂದ್ರ ಮೋದಿ ಅವರಿಗೆ ಕೊಟ್ಟಿದೆ ಸೊಯೆಲ್ ಪೀಸ್ ಪ್ರೈಸ್ನ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಆರ್ಟಿಕಲ್ ಮೂವ್ ಆಗೋಣ. ನೋಡಿ, ನೆಕ್ಸ್ಟ್ ಆರ್ಟಿಕಲು ನದಿಗಳ ಬಗ್ಗೆ ಇದೆ. ಯಾವುದ್ಯಾವುದು? ನರ್ಮದಾ ಮತ್ತು ಕಾವೇರಿ ನದಿಗಳ ಬಗ್ಗೆ ಇದೆ. 2 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಲ್ಲಿ. ರಿವರ್ ನರ್ಮದಾ ಓನ್ಲಿ ಪಾಸಸ್ ಥ್ರೂ ಓನ್ಲಿ 3 ಸ್ಟೇಟ್. ರಿವರ್ ನರ್ಮದಾ ಅನ್ನೋದು 3 ಸ್ಟೇಟ್ಗಳ ಮುಖಾಂತರ ಮಾತ್ರ ಹರಿಯುತ್ತೆ ಅಂತ ಕೊಟ್ಟಿದ್ದಾರೆ. ನೀವು ಇಲ್ಲಿ ಮ್ಯಾಪಲ್ಲಿ ನೋಡ್ಬೋದು, ರಿವರ್ ನರ್ಮದಾ 3 ಸ್ಟೇಟ್ಗಳ ಮುಖಾಂತರ ಮಾತ್ರ ಹರಿಯುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಸ್ಟೇಟ್ಮೆಂಟ್ ಹೇಳುತ್ತೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಅಂತಂದರೆ ಕಾವೇರಿ ನದಿ ಬೇಸಿನ್ನು
ತ್ರೀ ಸ್ಟೇಟ್ ಕವರ್ ಮಾಡುತ್ತೆ ಮತ್ತು ಒಂದು ಯೂನಿಯನ್ ಟೆರಿಟರಿಯಲ್ಲಿ ಹರಿಯುತ್ತೆ, ಮೂರು ಸ್ಟೇಟು ಮತ್ತು ಯೂನಿಯನ್ ಟೆರಿಟರಿಯಲ್ಲಿ ಹರಿಯುತ್ತೆ ಅಂತಂದು ಸ್ಟೇಟ್ಮೆಂಟ್ ಹೇಳ್ತಿದೆ. ನೋಡಿ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಎರಡೂ ಕೂಡ ಕರೆಕ್ಟು. ಯಾಕಪ್ಪ ಅಂತಂದರೆ ರಿವರ್ ನರ್ಮದಾನ ನೋಡ್ಬೋದು ನೀವಿಲ್ಲಿ, ಇಲ್ಲಿ ಮಧ್ಯಪ್ರದೇಶದ ಅಮರಕಂಟಕ್ ಅನ್ನೋದೊಂದು ಜಾಗ ಇದೆ. ಅಮರಕಂಟಕ್ ಅನ್ನೋ ಜಾಗದಲ್ಲಿ ಹುಟ್ಟಿದ್ದು ಮಧ್ಯಪ್ರದೇಶದ ಮಹಾರಾಷ್ಟ್ರ ಮುಖಾಂತರ ಗುಜರಾತ್ಗೆ ಹರಿಯುತ್ತೆ. ಇದು ಮಹಾರಾಷ್ಟ್ರದ ಕೆಲವೊಂದು ಪಾರ್ಟು, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಗುಜರಾತ್, ಈ ಮೂರು ಸ್ಟೇಟಲ್ಲಿ ರಿವರ್ ನರ್ಮದಾ ಹರಿಯುತ್ತೆ. ಇನ್ನು ಕಾವೇರಿ ಬಗ್ಗೆ ನೋಡೋದಾದರೆ, ಕಾವೇರಿ ನಿಮಗೆ ಗೊತ್ತಿರುವಂಥ ನದಿ, ಇದು ತಮಿಳ್ನಾಡಲ್ಲಿ 43,000 ಕಿಲೋಮೀಟರ್ ಹರಿಯುತ್ತೆ, ಕರ್ನಾಟಕದಲ್ಲಿ 34,000 ಕಿಲೋಮೀಟರ್ ಹರಿಯುತ್ತೆ, ಮತ್ತು ಕೇರಳದಲ್ಲಿ 2,800 ಚಿಲ್ಲರೆ ಕಿಲೋಮೀಟರ್ ಹರಿಯುತ್ತೆ, ಮತ್ತು 1,000 ಕಿಲೋಮೀಟರ್ ಬಂದುಬಿಟ್ಟು ಪಾಂಡಿಚೇರಿ ಯೂನಿಯನ್ ಟೆರಿಟರಿ ಏನಿದೆ ಅಷ್ಟು ಇಲ್ಲಿ ಹರಿಯುತ್ತೆ. ಹಂಗಾಗಿ ಈ ಮೂರು ಎರಡೂ ಸ್ಟೇಟ್ಮೆಂಟ್ ಕೂಡ ಕರೆಕ್ಟು. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಆರ್ಟಿಕಲ್ಗೆ ಮೂವ್ ಆಗೋಣ. ನೋಡಿ ನೆಕ್ಸ್ಟ್ ಆರ್ಟಿಕಲ್ ಬಂದುಬಿಟ್ಟು ಐರನ್ ಮ್ಯಾಜಿಕ್ 19 ಅನ್ನೋದೊಂದು ಯುದ್ಧಾಭ್ಯಾಸ, ಇದು ಮಿಲಿಟ್ರಿ ಎಕ್ಸಸೈಸ್, ಇದು ಜಾಯಿಂಟ್ ಮಿಲಿಟ್ರಿ ಎಕ್ಸಸೈಸ್ ಬಿಟ್ವೀನ್ ಯುನೈಟೆಡ್ ಅರಬ್ ಎಮರೇಟಸ್ ಆ್ಯಂಡ್ ಯುನೈಟೆಡ್ ಸ್ಟೇಟು, ಇವೆರಡು ದೇಶಗಳದ್ದು, UAE ಮತ್ತು USO ಎರಡೂ ದೇಶಗಳು ಸೇರಿಕೊಂಡು ಮಿಲಿಟ್ರಿ ಅಭ್ಯಾಸನ ನಡೆಸ್ತಿದ್ದಾವೆ ದುಬೈಯಲ್ಲಿ. ಎಲ್ಲಿ ನಡೆಸ್ತಿದ್ದಾವೆ? ದುಬೈಯಲ್ಲಿ. ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್, ಐರನ್ ಮ್ಯಾಜಿಕ್ 19 ಅನ್ನೋದು UAE ಮತ್ತು US ಎರಡು ಸೇರಿಕೊಂಡು ಮಾಡ್ತಾರೆ ಅಂತ ಒಂದು ಯುದ್ಧ ಅಭ್ಯಾಸ ಇದು. ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ. ನೋಡಿ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು 39 ಅಡಿ ಉದ್ದದ ಗೊಮ್ಮಟೇಶ್ವರ ಮೂರ್ತಿ ಎಲ್ಲಿದೆ? ಧರ್ಮಸ್ಥಳದಲ್ಲೋ, ಶ್ರವಣಬೆಳಗೊಳದಲ್ಲೋ, ಕಾರ್ಕಳದಲ್ಲೋ, ಮೂಡುಬಿದಿರೆಯಲ್ಲೋ? ನೋಡಿ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಧರ್ಮಸ್ಥಳ. ನೋಡಿ ಶ್ರವಣಬೆಳಗೊಳದಲ್ಲಿ ಏನು ಗೊಮ್ಮಟೇಶ್ವರ ಮೂರ್ತಿ ಇದೆ, ಇದು 57 ಅಡಿ ಇದೆ, ಬಟ್ 39 ಅಡಿ ಇರೋದು ಧರ್ಮಸ್ಥಳದಲ್ಲಿ. ಶ್ರವಣಬೆಳಗೊಳದ ಬಗ್ಗೆ ಸ್ವಲ್ಪ ಫ್ಯಾಕ್ಟ್ಸ್ ತಿಳ್ಕೊಳ್ಳೋಣ. ಶ್ರವಣಬೆಳಗೊಳದಲ್ಲಿ ಇರೋಂಥ ಮೂರ್ತಿನ ಸ್ಥಾಪನೆ ಮಾಡಿದ್ದು ಯಾರಪ್ಪ ಅಂತಂದರೆ ಚಾವುಂಡರಾಯ ಅನ್ನೋನು. ಚಾವುಂಡರಾಯ ಯಾವ ಡೈನಸ್ಟಿಗೆ ಸೇರಿದನು ಅಂತಂದರೆ ವೆಸ್ಟರ್ನ್ ಗಂಗಾ ಡೈನಸ್ಟಿ, ತಲಕಾಡು ಅವರ ರಾಜಧಾನಿಯಾಗಿತ್ತು. ವೆಸ್ಟರ್ನ್ ಗಂಗಾ ಡೈನಸ್ಟಿ ಅವ್ರಿಗೆ ಸೇರಿದಂಥ ಚಾವುಂಡರಾಯ ಶ್ರವಣಬೆಳಗೊಳದಲ್ಲಿ ಜೈನಿಸಮ್ಗೆ ಒಂದು ಕಲೆಯನ್ನು ಕೊಡುಗೆ ಕೊಡೋದ್ರ ಮುಖಾಂತರ ಶ್ರವಣಬೆಳಗೊಳದಲ್ಲಿ ಗೊಮ್ಮಟೇಶ್ವರ ಮೂರ್ತಿನ ಶುರು ಮಾಡ್ತಾನೆ. ಅರ್ಥ ಆಯ್ತಲ್ವಾ? ಇದಕ್ಕೆ 39 ಫೀಟಿಗೆ ಆನ್ಸರ್ ಬಂದ್ಬಿಟ್ಟು ಧರ್ಮಸ್ಥಳ. ನೆಕ್ಸ್ಟ್ ಆರ್ಟಿಕಲ್ಗೆ ಮೂವ್ ಆಗೋಣ ನಾವು. ನೆಕ್ಸ್ಟ್ ಆರ್ಟಿಕಲ್ ನೋಡಿ ಪೋರ್ಟ್ಗಳ ಬಗ್ಗೆ ಇದೆ, ಪೋರ್ಟ್ ಅಂದರೆ ಬಂದರುಗಳ ಬಗ್ಗೆ ಇದೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್, ನೋಡಿ ಕ್ವಶನ್ಸಲ್ಲಿ ಯಾವ್ದು ಕೇಳಿದ್ದಾರೆ ಅನ್ನೋದು ಇಂಪಾರ್ಟೆಂಟು. ನಾಟ್ ಲೊಕೇಟೆಡ್ ಇನ್ ಬೇ ಆಫ್ ಬೆಂಗಾಲ್, ಈ ಕೆಳಗಿನ ಯಾವುದು ಬೇ ಆಫ್ ಬೆಂಗಾಲಲ್ಲಿ ಲೊಕೇಟ್ ಆಗಿಲ್ಲ? ನೋಡಿ ಮೊಂಗ್ಲಾ ಪೋರ್ಟು, ಪಾರಾದೀಪ್ ಪೋರ್ಟು, ಮುಂದ್ರಾ ಪೋರ್ಟು, ಟುಟಿಕೋರಂ ಪೋರ್ಟು. ನೋಡಿ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಮುಂದ್ರಾ ಪೋರ್ಟು. ಯಾಕಂದರೆ ಇಲ್ಲಿ ನೋಡ್ಬೋದು ಬೇ ಆಫ್ ಬೆಂಗಾಲ್ ರೀಜನ್ ಅಂತ ನಾವು ಮ್ಯಾಪಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿಂದ ಸ್ಟಾರ್ಟ್ ಆಗಿ ಈ ಕಡೆ ವೆಸ್ಟ್ ಬೆಂಗಾಲ್ವರೆಗೂ ಇದಿರುತ್ತೆ. ಪಾರಾದೀಪು ಇವೆಲ್ಲ ಒರಿಸ್ಸಾದಲ್ಲಿ ಬರ್ತವೆ. ಟುಟಿಕೋರನ್ ಬಂದ್ಬಿಟ್ಟು ಇಲ್ಲಿ ತಮಿಳ್ನಾಡಲ್ಲಿ ಬರುತ್ತೆ. ಈ ಥರ ಮುಂದ್ರಾ ಪೋರ್ಟ್ ಬಂದ್ಬಿಟ್ಟು ಗುಜರಾತಲ್ಲಿ ಬರೋ ಅಂಥ ಪೋರ್ಟ್ ಇದು ಮುಂದ್ರಾ. ಅರ್ಥ ಆಯ್ತಲ್ಲ? ಇದು ಅರೇಬಿಯನ್ ಸಿಯಲ್ಲಿ ಬರುತ್ತೆ, ಅದಕ್ಕೋಸ್ಕರ ಇದು ಅಲ್ಲ. ಅದಕ್ಕೆ ಇದು ಆನ್ಸರ್ ನಮಗೆ. ಮುಂಗ್ಲಾ ಅನ್ನೋದು ಕೂಡ ಬೇ ಆಫ್ ಬೆಂಗಾಲಲ್ಲಿ ಬರುತ್ತೆ, ಪಾರಾದೀಪ್ ಕೂಡ ಬೇ ಆಫ್ ಬೆಂಗಾಲಲ್ಲಿ ಬರುತ್ತೆ, ಟುಟಿಕೋರನ್ ಕೂಡ ಇಲ್ಲಿ ನೋಡಿದಂಗೆ ನಾವು ಚೆನ್ನೈ ಕಡೆ ಬರುತ್ತೆ. ಹಂಗಾಗಿ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಮುಂಡ್ರಾ ಪೋರ್ಟ್. ಮುಂಡ್ರಾ ಪೋರ್ಟ್ ಬಂದ್ಬಿಟ್ಟು ಇಲ್ಲಿ ಗುಜರಾತಲ್ಲಿ ಬರುತ್ತೆ. ಬೇ ಆಫ್ ಬೆಂಗಾಲ್ ಬಗ್ಗೆ ಸ್ವಲ್ಪ ತಿಳ್ಕೊಳೋದಾದರೆ ಇದು ಆಲ್ಮೋಸ್ಟು 21,70,000 ಸ್ಕ್ವೇರ್ ಕಿಲೋಮೀಟರ್ ಏರಿಯಾದಲ್ಲಿ ಹಬ್ಬಿದೆ. ಇಂಪಾರ್ಟೆಂಟ್ ನದಿಗಳು ಯಾವ್ಯಾವಪ್ಪ ಬೇ ಆಫ್ ಬೆಂಗಾಲಿಗೆ ಸೇರವು ಅಂತ ನೋಡೋದಾದರೆ ಜಮುನಾ, ಪದ್ಮಾ, ಮೇಘ್ನಾ, ಐರ್ವಾಡಿ, ಗೋದಾವರಿ, ಮಹಾನದಿ, ಬ್ರಾಹ್ಮಣಿ, ಬೈತರಣಿ, ಕೃಷ್ಣ, ಕಾವೇರಿ, ಇದೆಲ್ಲ ಚಿತ್ತಗಾಂಗು, ಇದೆಲ್ಲನೇ ತುಂಬಾ ಇಂಪಾರ್ಟೆಂಟ್. ಐರ್ವಾಡಿ ರಿವರ್ ಬಗ್ಗೆ ಕೇಳಿರ್ತೀರ, ಐರ್ವಾಡಿ ರಿವರ್ ಇದು ಮ್ಯಾನ್ಮಾರಲ್ಲಿ ಹರಿಯುತ್ತೆ. ಜಮುನಾ ಏನು ಬ್ರಹ್ಮಪುತ್ರ ಹೋಗುತ್ತಲ್ಲ ವೆಸ್ಟ್ ಇದಕ್ಕೆ ಬಾಂಗ್ಲಾದೇಶಕ್ಕೆ, ಅದನ್ನಲ್ಲಿ ಜಮುನಾ ಅಂತ ಕರೀತಾರೆ. ಈ ರೀತಿ ಇಷ್ಟು ನದಿಗಳು ಬೇ ಆಫ್ ಬೆಂಗಾಲ್ಗೆ ಹೋಗಿ ಸೇರ್ಕೊಳ್ತವೆ. ಕಾವೇರಿನೂ ಕೂಡ ಬೇ ಆಫ್ ಬೆಂಗಾಲು, ಕೃಷ್ಣ, ಗೋದಾವರಿ, ಬೈತರಣಿ, ಬ್ರಾಹ್ಮಣಿ ಬಂದ್ಬಿಟ್ಟು ಒರಿಸ್ಸಾದ ನದಿಗಳವು. ಬೈತರಣಿ ಬ್ರಾಹ್ಮಣಿ ನದಿಗಳು ಒರಿಸ್ಸಾದವು. ಇಷ್ಟು ಬಂದ್ಬಿಟ್ಟು ಬೇ ಆಫ್ ಬೆಂಗಾಲ್ಗೆ ಸೇರ್ಕೊತವೆ. ಕೊನೆ ಒಂದು ಇದು ಕ್ವಶನ್ನು, ಸಿಲ್ವರು ಎಲ್ಲಿ ಜಾಸ್ತಿ ಕಂಡುಬರುತ್ತೆ? ನೋಡಿ ಸಿಲ್ವರ್ ಜಾಸ್ತಿ ಅತಿ ಹೆಚ್ಚಿನದಾಗಿ ರಾಜಸ್ಥಾನ, ಗುಜರಾತ್, ಕರ್ನಾಟಕ, ಮಧ್ಯಪ್ರದೇಶ. ಆನ್ಸರ್ ಬಂದ್ಬಿಟ್ಟು ರಾಜಸ್ಥಾನ. ರಾಜಸ್ಥಾನದ ಉದಯ್ಪುರ್ ಏನು ಸಿಟಿ ನೋಡ್ತಾ ಇದ್ರಲ್ಲ, ಉದಯ್ಪುರಲ್ಲಿ ಮೋಸ್ಟ್ 87% ಸಿಲ್ವರ್ನ ಇಲ್ಲೇ ತಯಾರು ಮಾಡೋದು. ಮಿಕ್ಕಿದ್ದು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಝೋನಲ್ಲಿ ಎಷ್ಟು ಮೈನಿಂಗ್ ಮಾಡ್ತಾರೆ ಸಿಲ್ವರ್. ಅರ್ಥ ಆಯ್ತಲ್ವಾ?
ರಾಜಸ್ಥಾನ ಇದಕ್ಕೆ ಆನ್ಸರು. ಸಿಲ್ವರು ಜಾಸ್ತಿ ಸಿಗೋವಂಥ ಪ್ರದೇಶ ರಾಜಸ್ಥಾನ. ನೋಡಿ ಮತ್ತೆ ಮೊದಲನೇದಾಗಿ ನಾನು ಕೇಳಿದ್ದೆ ನಾರ್ದರ್ನ್ ಮೋಸ್ಟ್ ಹರಪ್ಪ ಸೈಟ್ ಯಾವುದಪ್ಪ ಅಂತಂದರೆ ಮಂಡು ಇನ್ ಜಮ್ಮು ಕಾಶ್ಮೀರ್. ಅರ್ಥ ಆಯ್ತಾ? ಮಂಡು ಮಂಡು ಇದು ಜಮ್ಮು ಕಾಶ್ಮೀರದಲ್ಲಿ ಸಿಕ್ಕಿರುವಂಥ ನಾರ್ದರ್ನ್ ಮೋಸ್ಟ್ ಸೈಟ್ ಇದು. ಮೊದಲಿಂದ ನಾವು ಯಾವ್ಯಾವ ಕ್ವಶನ್ ಡಿಸ್ಕಸ್ ಮಾಡಿದ್ವಿ, ಐರನ್ ಪಿಲ್ಲರ್ ಇದೆಲ್ಲಿದೆ, ಯಾರ ಕಾಲಕ್ಕೆ ಸೇರಿದ್ದು, ಎಲ್ಲಿದೆ, ಕುತುಬ್ ಮಿನಾರ್ ಹತ್ರ ಇದೆ, ಯಾರ ಕಾಲಕ್ಕೆ ಸೇರಿದ್ದು, ಗುಪ್ತರ ಕಾಲಕ್ಕೆ ಸೇರಿದ್ದು. ಅರ್ಥ ಆಯ್ತಲ್ವಾ? ಮತ್ತು ಜಸ್ಟಿಸ್ ಮಿಲ್ಲರ್ ಕಮಿಟಿ ಏನಕ್ಕೆ ಅಪಾಯಿಂಟ್ಮೆಂಟ್ ಮಾಡಿದ್ರು, ಮೈಸೂರು ಸರ್ಕಾರ 1919 ರಿಸರ್ವೇಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಜಸ್ಟಿಸ್ ಮಿಲ್ಲರ್ ಕಮಿಟಿನ ಸ್ಥಾಪನೆ ಮಾಡಿತು. 39 ಫೀಟ್ನ ಗೊಮ್ಮಟೇಶ್ವರ ಮೂರ್ತಿ ಎಲ್ಲಿದೆ, ಧರ್ಮಸ್ಥಳದಲ್ಲಿದೆ. ನೋಡಿ ಚಾವುಂಡರಾಯ ಶ್ರವಣಬೆಳಗೊಳದಲ್ಲಿ ಇರೋದನ್ನ ಕಟ್ಟಿಸಿದ್ದು, ಶ್ರವಣಬೆಳಗೊಳದನ್ನ ವೆಸ್ಟರ್ನ್ ಗಂಗಾ ಡೈನೆಸ್ಟಿಗೆ ಸೇರಿದಂಥ ಚಾವುಂಡರಾಯ ತಲಕಾಡು ಇವರ ರಾಜಧಾನಿಯಾಗಿತ್ತು. ಗೊಮ್ಮಟೇಶ್ವರ ಮೂರ್ತಿನ ಧರ್ಮಸ್ಥಳದಲ್ಲಿ ಕಟ್ತಾನೆ. ಮತ್ತು ಸೌತ್ ಕೊರಿಯಾದವರು ಸುಯಲ್ ಪ್ರೀಸ್ ಪ್ರೈಸ್ನ ನರೇಂದ್ರ ಮೋದಿ ಅವರಿಗೆ ಕೊಟ್ಟಿದ್ದಾರೆ. ಏನಕ್ಕೆ ಕೊಟ್ಟಿದ್ದಾರೆ ಅಂತಂದರೆ ಎಕನಾಮಿಕ್ ಗ್ರೋತು, ಹ್ಯೂಮನ್ ಡೆವಲಪ್ಮೆಂಟ್ ಗ್ರೋತು, ಡೆಮೋಕ್ರಸಿ, ಆಂಟಿ ಕರಪ್ಷನ್, ಇಷ್ಟು ಕ್ಷೇತ್ರದಲ್ಲಿ ಮತ್ತು ಜಾಗತಿಕ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಕೋಆಪ್ರೇಷನ್ನ ಅಭಿವೃದ್ಧಿಪಡಿಸಿರೋದಕ್ಕೆ ಇಷ್ಟನ್ನ ಸೌತ್ ಕೊರಿಯಾದವರು ಗುರುತಿಸ್ಬಿಟ್ಟು ನರೇಂದ್ರ ಮೋದಿ ಅವರಿಗೆ ಸುಯಲ್ ಪೀಸ್ ಪ್ರೈಸ್ನ ಅವಾರ್ಡ್ ಮಾಡಿದ್ದಾರೆ. ನೆಕ್ಸ್ಟು ನರ್ಮದಾ ಮತ್ತು ಕಾವೇರಿಗಳ ನದಿಗಳ ಬಗ್ಗೆ ನೋಡಿದ್ವಿ. ನರ್ಮದಾ ನದಿ ಮೂರು ಸ್ಟೇಟಲ್ಲಿ ಹರಿಯುತ್ತೆ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಗುಜರಾತಲ್ಲಿ. ನರ್ಮದಾ ನದಿ ಎಲ್ಲುಟ್ಟುತ್ತೆ ಅಂತಂದರೆ ಮಧ್ಯಪ್ರದೇಶದ ಅಮರಕಂಟಕಲ್ಲಿ ಹುಟ್ಟುತ್ತೆ. ಕಾವೇರಿ ನದಿ ಬ್ರಹ್ಮಗಿರಿ ಹಿಲ್ಸಲ್ಲಿ ಹುಟ್ಟಿ ಇದು ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪಾಂಡಿಚೇರಿ ಈ ನಾಲ್ಕು ಸ್ಟೇಟ್ ಅಂದರೆ ಒಂದು ಮೂರು ಸ್ಟೇಟ್ ಒಂದು ಯೂನಿಯನ್ ಟೆರಿಟರಿ ಮುಖಾಂತರ ಇದು ಹರಿದು ಬೇ ಆಫ್ ಬೆಂಗಾಲ್ನ ಸೇರುತ್ತೆ. ಇದು ನೋಡ್ತಾ ಇದ್ರೆ ನೀವು ನರ್ಮದಾ ನದಿಯ ಮ್ಯಾಪ್ ಇದು. ಮಧ್ಯಪ್ರದೇಶದಲ್ಲಿ ಹುಟ್ಟಿ ಮಹಾರಾಷ್ಟ್ರ, ಗುಜರಾತ್ ಸೇರುತ್ತೆ. ನರ್ಮದಾ ನದಿ ಮೇಲೆ ಸರ್ದಾರ್ ಸರೋವರ ಡ್ಯಾಮ್ನ ಇತ್ತೀಚೆಗೆ ಪ್ರಧಾನಮಂತ್ರಿಯವರು ಕಳೆದ ಆಗಸ್ಟಲ್ಲಿ ಉದ್ಘಾಟನೆ ಮಾಡಿದ್ರು. ಐರನ್ ಮ್ಯಾಜಿಕ್ 19 ಏನಿದು, UAE ಮತ್ತು US ನಡುವಿನ ಯುದ್ಧಾಭ್ಯಾಸ. ಮತ್ತು ಯಾವುದು ವೆಸ್ಟ್ ಪೋರ್ಟ್ ಅಂದರೆ ವೆಸ್ಟ್ ಬೆಂಗಾಲ್ ಸೈಡ್, ಬೇ ಆಫ್ ಬೆಂಗಾಲ್ ಸೈಡ್ ಇರೋ ಪೋರ್ಟ್ ಅಲ್ಲ, ಮುಂದ್ರಾ ಪೋರ್ಟ್. ಮುಂದ್ರಾ ಪೋರ್ಟ್ ಬಂದುಬಿಟ್ಟು ಗುಜರಾತಲ್ಲಿರೋದು. ಮುಂಗ್ಲಾ, ಪಾರಾದೀಪು, ಟುಟಿಕೋರನ್ನು ಇವಷ್ಟು ಬಂದುಬಿಟ್ಟು ಈ ಕಡೆ ಬೇ ಆಫ್ ಬೆಂಗಾಲ್ ಸೈಡ್ ಬರೋವು. ಅರ್ಥ ಆಯ್ತಲ್ವ? ನೆಕ್ಸ್ಟು ಸಿಲ್ವರ್ ಮೋಸ್ಟ್ಲಿ ಜಾಸ್ತಿ ಎಲ್ಲಿ ಸಿಗುತ್ತೆ, ರಾಜಸ್ಥಾನದಲ್ಲಿ ಸಿಗುತ್ತೆ. 87% ಸಿಲ್ವರು ರಾಜಸ್ಥಾನದಲ್ಲೇ ಸಿಗುತ್ತೆ, ಮಿಕ್ಕಿದ್ದು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಝೋನಲ್ಲಿ ಸಿಗುತ್ತೆ. ಇವಿಷ್ಟು ಇವತ್ತಿನ ಡಿಸ್ಕಷನ್ ಆಗಿತ್ತು. ಈ ಡಿಸ್ಕಷನ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು IAS ಮತ್ತು KAS ಯಾವುದೇ ಎಕ್ಸಾಮ್ ಗೊತ್ತಿರೋಂಥ ಕನ್ನಡದ ಅಭ್ಯರ್ಥಿಗಳಿಗೆ ದಯವಿಟ್ಟು ಫೇಸ್ಬುಕ್ ಅಥವಾ ಟ್ವಿಟರ್ ಯಾವುದೇ ಅಕೌಂಟ್ಗಳಲ್ಲಿ ದಯವಿಟ್ಟು ಶೇರ್ ಮಾಡಿ. ಮಾಡ್ತಿರಲ್ವಾ? ಥ್ಯಾಂಕ್ ಯು ವೆರಿ ಮಚ್ ಫಾರ್ ಡಿಸ್ಕಷನ್ಸ್.